ഹായ് ഹലോ വിദ്യാർത്ഥികളെ, വെൽക്കം ബാക്ക് ടു മൈ യൂട്യൂബ് ചാനൽ. വി ആർ അണ്ടർ ഹോം ഐസൊലേഷൻ. ಏನಂದರೆ ಸಾಕಷ್ಟು ವಿದ್ಯಾರ್ಥಿಗಳಿಗೆ, ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಕೊರೋನಾ ಬರ್ತಿದೆ. ಅದೊಂದು ಇಂಜಿನಿಯರಿಂಗ್ ಕಾಲೇಜುಗಳು ಕೂಡ ಸಾಕಷ್ಟು ಕೊರೋನಾ ಬಂದಿರ್ತದೆ. ಈಗ ನಿಮಗೆ ನೋಡ್ಬೋದು, ಏಮ್ಸ್ ಇಂಜಿನಿಯರಿಂಗ್ ಕಾಲೇಜ್ ಬ್ಯಾಂಗ್ಳೂರ್ ಆಸ್ ಹಾಸ್ಟೆಲ್ 23 ಫ್ರೆಂಡ್ಸ್ ಪರೀಕ್ಷೆ ಪಾಸಿಟಿವ್ ಆಗಿ ಬಂದಿರ್ತಾರೆ. ಅದು ಕೂಡ ಅವರು ಆಫ್ಲೈನೇ ಮಾಡಬೇಕು ಅಂತ ಹೇಳಿದರೆ, ಸರ್ಕಾರ ವಿದ್ಯಾರ್ಥಿಗಳ ಜೊತೆ ಯಾವ ಥರ ರಿಯಾಕ್ಟ್ ಮಾಡಿದೆ ಅಂತ ನಮ್ಗೆ ಗೊತ್ತಿಲ್ಲ. ಇದೇ ರೀತಿ ಕರ್ನಾಟಕದ ರಾಜ್ಯದ ಆಲ್ಮೋಸ್ಟ್ ಎಲ್ಲ ಇಂಜಿನಿಯರಿಂಗ್ ಕಾಲೇಜ್ಗಳು ಕೂಡ ಇದೇ ರೀತಿ ಕೊರೋನಾ ಕೋವಿಡ್ ಕೇಸ್ ಜಾಸ್ತಿ ಹೆಚ್ಚಳಾಗ್ತಿದೆ. ಮತ್ತು ನಮ್ಮದು ಮೆನಿ ಪಾಸಿಟಿವ್ ಕೇಸಸ್ ಫೌಂಡಿನ ಆಕ್ಸ್ಫರ್ಡ್ ಬಾಯ್ಸ್ ಹಾಸ್ಟೆಲ್ ಕೂಡ, ಅಲ್ಲೂ ಕೂಡ ಮೆನಿ ಪಾಸಿಟಿವ್ ಕೇಸಸ್ ಕೂಡ ಹಾಕೊಂಡೋಗ್ತಿದೆ ಸರ್ಕಾರ. ಆದರೂ ಕೂಡ ನಾವು ಆಫ್ಲೈನ್ ಮಾಡೇ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಈಗ ವಿದ್ಯಾರ್ಥಿಗಳಿಗೆ ಏನಾಗುತ್ತೋ ಕತೆ, ಏನು ಆಗುತ್ತೋ ಗೊತ್ತಿಲ್ಲ. ಸದ್ಯಕ್ಕೆ ಸರ್ಕಾರ ಇನ್ನೂ ಕೂಡ ಯಾವುದೇ ನಿರ್ಧಾರವನ್ನು ಕೈಗೊಂಡಿಲ್ಲ. ರಾಜ್ಯದ ಶಾಲೆಗಳನ್ನು ಕೂಡ ಬಂದ್ ಮಾಡೋಕೆ ಹೋಗ್ತಿದ್ದಾರೆ, ಬಟ್ ಕಾಲೇಜ್ ಬಗ್ಗೆ ಎಲ್ಲೂ ಕೂಡ ನಿರ್ಧಾರ ಮಾಡಿಲ್ಲ. ಬೆಂಗಳೂರು ಕೂಡ ಬಂದ್ ಮಾಡೋಕೆ ಆದೇಶ ಕೊಟ್ಟರು ಕೂಡ ಮತ್ತೆ ರೀಪರ್ಮಿಷನ್ ತಗೊಂಡಿರೋ ಕಾರಣ ಈ ರೀತಿ ಸೋಂಕು ಸ್ಪೋಟ್ ಆಗ್ತಿದೆ. ಇನ್ಮೇಲಾದರೂ ಸರ್ಕಾರಕ್ಕೆ ಬುದ್ಧಿ ಬರ್ತಾ ಏನಾದರೂ ಮಾಡ್ತಾರೆ ಅಂತ ನೋಡೋಣ. ಎಲ್ಲ ಪಕ್ಕದ ಮಹಾರಾಷ್ಟ್ರ ಅಂತ ಹಿಡಿದು ಮಧ್ಯಪ್ರದೇಶ ಹಿಡಿದು ಕೇರಳ ಎಲ್ಲ ರಾಜ್ಯಗಳು ಕೂಡ ಬರೀ ಶಾಲಾ ಕಾಲೇಜು ಎರಡೂ ಕೂಡ ಬಂದ್ ಮಾಡಿದ್ದಾರೆ. ಅವ್ರಿಗೆ ಗೊತ್ತು, ಆ್ಯಸ್ ಯೂಸಲ್ ಕೋವಿಡ್ ಕೇಸಸ್ ಕೂಡ ಶಾಲಾ ಕಾಲೇಜಿಂದ ಹೆಚ್ಚಾಗ್ತಿದೆ ಅಂತ. ಅವರು ಕೂಡ ಶಾಲಾ ಕಾಲೇಜಿಂದ ಸ್ವಿಮ್ಮಿಂಗ್ ಪೂಲ್ ಎಲ್ಲ ಕೂಡ ಬಂದ್ ಮಾಡಿದ್ದಾರೆ. ಬಟ್ ನಮ್ಮ ಕರ್ನಾಟಕದಲ್ಲಿ ತಜ್ಞರ ಸಮಿತಿಯನ್ನೆಲ್ಲ ಶಿಫಾರಸಿಲ್ಲ, ಎಜುಕೇಷನ್ ತಜ್ಞರು ಕೂಡ ಜೊತೆ ಕೂಡ ಸಮಿತಿಯನ್ನು ರಚನೆ ಮಾಡಿಲ್ಲ, ಶಿಫಾರಸು ಕೂಡ ಮಾಡಿಲ್ಲ. ಇವರು ಇಷ್ಟ ಬಂದಂಗೆ ಕಾಡಾಚಾರಕ್ಕೆ ಈ ಥರ ಮಾಡ್ತಿದ್ದಾರೆ. ಈ ರೀತಿ ವಿದ್ಯಾರ್ಥಿಗಳಿಗೆ ಜೀವನವನ್ನು ಹಾಳು ಮಾಡೋಕ್ಕೆ, ವಿದ್ಯಾರ್ಥಿಗಳ ರಿಸ್ಕ್ ಮಾಡೋಕ್ಕೆ ತೊಂದರೆ ಮಾಡ್ತಿದ್ದಾರೆ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಇದು ಇವತ್ತಿನ ಅಪ್ಡೇಟ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳೇ.